ಗೀತಾ ಸಂಸಾರ ಸಂತೆಗೆ ಸ್ವಾಗತ. ನಾವು ಯಾವಾಗಲೂ ನಮ್ಮ ಫೇಸಿನ ಬಗ್ಗೆನೇ ಹೆಚ್ಚು ಗಮನ ಕೊಡ್ತೀವಿ, ಆದರೆ ನಮ್ಮ ಕೈಕಾಲುಗಳ ಬಗ್ಗೆ, ಕುತ್ತಿಗೆ ಬೆನ್ನಿನ ಬಗ್ಗೆ ನಾವು ಹೆಚ್ಚು ಗಮನ ಕೊಡೋದೇ ಇಲ್ಲ. ಈ ಬೇಸಿಗೆ ಕಾಲದಲ್ಲಂತೂ ನಮ್ಮ ಕೈಕಾಲುಗಳು ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ, ಟ್ಯಾನ್ ಆಗಿಬಿಟ್ಟಿರುತ್ತೆ. ನಾವು ಹೆಚ್ಚಿಗೆ ಗಮನ ಕೊಡಲಿಲ್ಲ ಅಂದರೆ ಅದು ಯಾವಾಗಲೂ ಹಾಗೆ ಉಳ್ಕೊಂಬಿಡುತ್ತೆ. ಆವಾಗ ನಮ್ಮ ಮುಖ ಒಂದು ಕಲರ್ ಕಾಣಿಸುತ್ತೆ, ಕೈಕಾಲುಗಳೆಲ್ಲ ಒಂಥರ ಕಾಣಿಸ್ತಿರುತ್ತೆ. ತುಂಬ ಚೆನ್ನಾಗಿ ಬ್ಯೂಟಿ ಕಾನ್ಷಿಯಸ್ ಯಾರಿಗಿರುತ್ತೋ ಅವರು ಈ ಥರ ಫೇಸ್ ಒಂದು ಕಲರು, ಕೈಕಾಲು ಒಂದು ಕಲರ್ ಮಾಡ್ಕೊಳೋದಿಲ್ಲ, ಅವರು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ. ನಾವು ನಮ್ಮ ಫೇಸಿಗೆ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಎಲ್ಲ ಫೇಸ್ ಪ್ಯಾಕ್ ಎಲ್ಲ ಹಾಕ್ತೀವೋ ಅದೇ ರೀತಿಯೇ ಕೈಕಾಲು, ಕುತ್ತಿಗೆ ಮತ್ತು ನಮ್ಮ ಬೆನ್ನಿಗೆ ನಾವು ಅಷ್ಟು ಗಮನವನ್ನು ಕೊಟ್ಟರೆ ಮುಖದಷ್ಟೇ ಸುಂದರವಾಗಿ ಕಾಣಿಸುತ್ತೆ. ಇವತ್ತು ನಾನು ಹೇಳುವ ಮನೆ ಮದ್ದಲ್ಲಿ ಒಂದು ಸೂಪರ್ ಆದಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ, ಅದನ್ನು ನಾನು ಹೇಳ್ತೀನಿ. ನೀವು ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಅಪ್ಲೈ ಮಾಡೋದ್ರಿಂದ ನಿಮ್ಮಲ್ಲೇ ವ್ಯತ್ಯಾಸ ಗೊತ್ತಾಗುತ್ತೆ, ನಿಮ್ಮನ್ನು ಜನ ಗುರುತಿಸ್ತಾರೆ, ಎಷ್ಟು ನೀಟಾಗಿದ್ದಾರಲ್ಲ ಇವರು ಅಂತ ಹೇಳಿಬಿಟ್ಟು. ಈ ಸೀಕ್ರೆಟ್ ಹೋಮ್ ರೆಮಿಡಿ ಯಾವುದು ಅಂತ ನೋಡೋಕ್ಕಿಂತ ಮೊದಲು ನೀವೊಂದು ಲೈಕ್ ಕೊಡಲೇಬೇಕು, ಯಾಕಂದರೆ ನಿಮ್ಮ ಅಮೂಲ್ಯವಾದಂಥ ಲೈಕ್ ನನಗೆ ಉತ್ತಮವಾದಂಥ ವೀಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಕೊಡುತ್ತೆ. ಜೊತೆಗೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಯಾಕಂದರೆ ನಾನು ರಿಲೀಸ್ ಮಾಡಿದಂಥ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ. ಇವಾಗ ನಾವು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸೊಂದಿಗೆ ಸೂಪರ್ ಆದಂಥ ಹೋಮ್ ರೆಮಿಡಿ ನೋಡೋಣ. ನೋಡಿ ಇಲ್ಲಿ ನೀವು ನನ್ನ ಕೈಯನ್ನು ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಾಗಿದೆ ಅಂತ. ಹಾಗಾದರೆ ಯಾವ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕಿ ಹೋಮ್ ರೆಮಿಡಿ ಮಾಡಿದ್ದೀನಿ ಅನ್ನೋದನ್ನು ನೋಡೋಣ. ನಾವು ಫಸ್ಟು ಒಂದು ಬೌಲ್ ತೊಗೊಳ್ಳೋಣ. ಈ ಬೌಲಿಗೆ ನಾವಿವಾಗ ಈಸ್ಟನ್ನು ಹಾಕೋಣ. ಈಸ್ಟನ್ನು ಬ್ರೆಡ್ ತಯಾರು ಮಾಡಲು, ಕೇಕ್ ತಯಾರು ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಲ್ಲ ಅದೇ ಈಸ್ಟನ್ನು ಹಾಕಬೇಕು. ಈಸ್ಟ್ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು, ಇದರಲ್ಲಿ ವಿಟಮಿನ್ ಬಿ ಅಂಶ ತುಂಬ ಇದೆ. ಇದರಿಂದ ಸ್ಕಿನ್ನನ್ನು ಸಾಫ್ಟಾಗಿ ಮಾಡಿ, ಮತ್ತು ಆಕ್ನಿಕ್ ಆಗಿದ್ದರೆ, ಸಂಟ್ಯಾನ್ ಆಗಿದ್ದರೆ ಅದನ್ನೆಲ್ಲ ಕಡಿಮೆ ಮಾಡುವಂಥ ಗುಣ ಈ ಈಸ್ಟಿಗಿರುತ್ತೆ. ಇದರಲ್ಲಿರುವ ಬೀಟಾಗ್ಲುಕನ್ ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಹೋರಾಟ ಮಾಡುತ್ತೆ, ಜೊತೆಗೆ ಇದರಲ್ಲಿ ಎಕ್ಸಲೆಂಟ್ ಆದಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಇದರಿಂದ ಸ್ಕಿನ್ ಹೆಲ್ದಿಯಾಗಿರಲು ಸಹಾಯ ಮಾಡುತ್ತೆ. ಇವಾಗ ನಾವು ಮೊಸರು ತೊಗೊಳ್ಳೋಣ. 2 ಸ್ಪೂನ್ ಮೊಸರು. ಮೊಸರಂತೂ ಗೊತ್ತಿದೆ ಸ್ಕಿನ್ನಿಗೆ ಎಷ್ಟು ಒಳ್ಳೆಯದು ಅಂತ. ಲೈಟಾಗಿ ಸ್ಕಿನ್ನನ್ನು ಬ್ಲೀಚಿಂಗ್ ಮಾಡುತ್ತೆ, ಸ್ಕಿನ್ನನ್ನು ಸ್ಮೂತಾಗಿರುವಂತೆ ಮಾಡುತ್ತೆ, ಮತ್ತು ನಮ್ಮ ಚರ್ಮದ ಆರೋಗ್ಯಕ್ಕೆ ಮೊಸರು ತುಂಬಾ ಒಳ್ಳೆಯದು. ಯಾರಿಗೆ ಡ್ರೈ ಸ್ಕಿನ್ ಇದೆ ಅವರಿಗಂತೂ ಮೊಸರು ತುಂಬಾ ಒಳ್ಳೆಯದು. ಇಲ್ಲಿ ನಾನು 2 ಸ್ಪೂನ್ ಮೊಸರನ್ನು ಹಾಕ್ಕೊಳ್ತಿದ್ದೀನಿ. ಈ ಮೊಸರನ್ನು ನಾವು ಈಸ್ಟಿಗೆ ಹಾಕೋದ್ರಿಂದ ಈಸ್ಟ್ ಆ್ಯಕ್ಟಿವ್ ಆಗುತ್ತೆ, ಅದು 1-2 ಡಬಲ್ ಆಗುತ್ತೆ, ಸ್ಮೂತ್ ಆಗುತ್ತೆ. ಅದಲ್ಲದೆ ಇದು ಮೊಸರಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇಲ್ಲಿ ಈಸ್ಟ್ ಸಹಿತ ಸ್ಕಿನ್ನನ್ನು ಸ್ಮೂತ್ ಮಾಡುತ್ತೆ, ಅದ್ರ ಜೊತೆಗೆ ಮೊಸರು ಸೇರಿಬಿಟ್ರಂತೂ ಇನ್ನೂ ಸ್ಕಿನ್ನು, ರಫ್ ಸ್ಕಿನ್ ಯಾರಿಗಿರುತ್ತೋ ಅದೆಲ್ಲ ಸ್ಮೂತ್ ಆಗುತ್ತೆ. ಈಸ್ಟು ಮತ್ತು ಮೊಸರು ಆಯಿಲಿ ಸ್ಕಿನ್ನವರಿಗೂ ಒಳ್ಳೆಯದು. ಅಂದರೆ ಸ್ವಲ್ಪ ಕೆನೆಯನ್ನು ತೆಗೆದಂಥ ಹಾಲಿನಿಂದ ನೀವು ಮೊಸರು ಮಾಡಿಕೊಂಡ್ರೆ ಆಯಿಲಿ ಸ್ಕಿನ್ನವರು ಆರಾಮಾಗಿ ಈ ಮೊಸರನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನು, ಅಂದರೆ ರೈಸ್ ಫ್ಲೋರನ್ನು ಹಾಕ್ಕೊತ ಇದ್ದೀನಿ. ಈ ರೈಸ್ ಫ್ಲೋರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಗುಣ ಇದೆ. ಇದರಿಂದ ನಮ್ಮ ಸ್ಕಿನ್ನಲ್ಲಿ ಏಜ್ ಫ್ಯಾಕ್ಟ್ ಆಗ್ತಾಯಿದ್ರೆ, ಏಜ್ ಆಗ್ತಾಯಿದ್ರೆ, ಅದನ್ನು ರಿಂಕಲ್ಸ್ ಆಗ್ತಾಯಿದ್ರೆ ಅದನ್ನು ತಡೆಗಟ್ಟುತ್ತೆ. ಅದಲ್ಲದೆ ಸೂರ್ಯನಿಂದ ಬರುವಂಥ ಯುವಿ ರೇಸಿಂದ ಉಂಟಾಗುವಂಥ ಡ್ಯಾಮೇಜನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ ಆಗಿದ್ದರೆ ಅದನ್ನು ರಿಮೂವ್ ಮಾಡಲಿತ್ತೆ, ಮತ್ತು ಸ್ಕಿನ್ನಲ್ಲಿ ಯಾವುದೇ ರೀತಿಯ ಡ್ಯಾಮೇಜ್ ಆಗಿದ್ರೂ ಸಹಿತ ಅದನ್ನು ರಿಪೇರ್ ಮಾಡುತ್ತೆ, ಸ್ಕಿನ್ನನ್ನು ವೈಟ್ ಮಾಡುತ್ತೆ, ಲೈಟ್. ಇಲ್ಲಿ 2 ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀವಿ. ನಿಮಗೆ ದೇಹ ಎಷ್ಟು ಭಾಗಕ್ಕೆ ಬೇಕು ಅದನ್ನು ನೋಡಿಕೊಂಡು ನೀವು ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ನೋಡಿ, ಇದಕ್ಕೆ ನಾವಿವಾಗ ಮೊಸರನ್ನ ಹಾಕ್ಕೋಬೇಕು. ನೀವು ಮೊಸರನ್ನಾರು ಹಾಕ್ಕೋಬೋದು, ಈ ಟೈಮಲ್ಲಿ ಬೇಕಾದರೆ ನೀರನ್ನಾರು ಹಾಕ್ಕೋಬೋದು. ಯಾಕಂದರೆ ಫಸ್ಟಲ್ಲೇ ನಾವು ಮೊಸರು ಹಾಕ್ಕೊಂಡಿದ್ದೀವಲ್ಲ, ಮೊಸರು ಹಾಕ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು. ಬೇಕಾದರೆ ನೀರನ್ನು ಬೇಕಾದರೆ ನೀರನ್ನು ಹಾಕ್ಕೋಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಮೊಸರನ್ನೇ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿರುವ ಎಲ್ಲ ಇಂಗ್ರೀಡಿಯೆಂಟ್ಸ್ ಸ್ಕಿನ್ನನ್ನು ವೈಟ್ ಮಾಡುತ್ತೆ, ಲೈಟಾಗಿ ಬ್ಲೀಚಿಂಗ್ ಮಾಡುತ್ತೆ, ಸಂಟ್ಯಾನ್ ರಿಮೂವ್ ಮಾಡುತ್ತೆ. ನಿಮಗೆ ಒಂದು ಲೇಯರ್ ಒಂಥರ ಬ್ಲ್ಯಾಕ್ ಆಗಿ ಒಂಥರ ಡಲ್ ಸ್ಕಿನ್ ಆಗಿರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ನಿಮ್ಮ ಸ್ಕಿನ್ನನ್ನು ರೀಫ್ರೆಶ್ ಮಾಡುವಂಥ ಗುಣ ಈ ಇಲ್ಲಿರುವ ಎಲ್ಲ ಇಂಗ್ರೀಡಿಯೆಂಟ್ಸಿಗೂ ಇದೆ. ಇವಾಗ ನಾವು ಮಿಕ್ಸ್ ಮಾಡಿದಂಥ ಪೇಸ್ಟಿಗೆ 1/4 ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳ. ಬೇಕಾದರೆ ನೀವು 1/4 ಸ್ಪೂನ್ ಬೇಕಾದರೆ ಹಾಕ್ಕೋಬೋದು. ಸ್ವಲ್ಪ ಲೈಟ್ ಕಲರಲ್ಲಿದ್ದೀರಿ ಅಂದರೆ 1/4 ಸ್ಪೂನ್ ಬೇಕಾದರೆ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಸ್ಕಿನ್ನಿಗೆ ನ್ಯಾಚುರಲ್ ಗ್ಲೋನ ಕೊಡುತ್ತೆ. ಸ್ಕಿನ್ನಲ್ಲಿ ಆ್ಯಕ್ನಿಕ್ ಪ್ರಾಬ್ಲಮ್ ಆಗ್ತಾಯಿದ್ರೆ ಅವರಿಗೆ ತುಂಬಾ ಒಳ್ಳೆಯದು ಈ ಅರಿಶಿನ ಪುಡಿ. ಮತ್ತು ಸ್ಕಿನ್ನಲ್ಲಿ ರ್ಯಾಷಸ್ಗಳಾಗ್ತಾಯಿದ್ರೆ, ಇಚ್ಚಿಂಗ್ ಆಗ್ತಾಯಿದ್ರೆ ಅದನ್ನೆಲ್ಲ ಕಡಿಮೆ ಮಾಡುವಂಥ ಗುಣ ಈ ಅರಿಶಿನ ಪುಡಿಗಿದೆ. ಇವಾಗ ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ಆಗಿ ನಾವು ಹನಿ ಹಾಕ್ಕೊಳ್ಳೋಣ. ಹನಿಯಂತೂ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ನೋಡಿ, ನಾನಿಲ್ಲಿ 2 ಸ್ಪೂನ್ ಹನಿಯನ್ನು ಹಾಕ್ಕೊತಾ ಇದ್ದೀನಿ. ಹನಿ ನಮ್ಮ ಸ್ಕಿನ್ನನ್ನು ಲೈಟಾಗಿ ಬ್ಲೀಚಿಂಗ್ ಮಾಡುತ್ತೆ, ಸ್ಕಿನ್ನಲ್ಲಿ ಸಂಟ್ಯಾನ್ ಆಗಿದ್ದರೆ ಅದನ್ನು ರಿಮೂವ್ ಮಾಡುತ್ತೆ, ಯಾವುದೇ ಬರ್ನ್ಸ್ ಇದ್ದರೂ ಸಹಿತ ಬಿಸಿಲಿನಿಂದ ನಿಮಗೆ
ಒಂದು ಲೇಯರ್ ಕಪ್ಪಾಗಿದ್ರು ಸಹಿತ ಅದನ್ನು ಕಡಿಮೆ ಮಾಡುವಂಥ ಗುಣ ಈ ಹನಿಗಿದೆ. ತುಂಬ ಜನ ಕೇಳಿದ್ದೀರಾ, ಮೇಡಮ್ ನನಗೆ ಹನಿ ಒರಿಜಿನಲ್ ಆಗಿ ಇರೋದು ಯೂಸ್ ಮಾಡಿ ಅಂತೀರಾ, ಎಲ್ಲಿ ಸಿಗತ್ತೆ ಅಂತೇಳಿ. ನೀವು ಆಯುರ್ವೇದಿಕ್ ಶಾಪ್ ಅಂತ ಇರುತ್ತಲ್ಲ ಅಲ್ಲೇ ತೊಗೊಂಬನ್ನಿ. ಅವರು ಮಲೆನಾಡ ಭಾಗದಿಂದ ಇಲ್ಲ ಕೆಲವೊಂದು ಕಾಡಿನಿಂದ ತಂದಂಥ ಹನಿನೇ ಇಟ್ಕೊಂಡಿರ್ತಾರೆ, ಅದು ಪ್ಯೂರ್ ಆಗಿರುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹೇಗೆ ಅಪ್ಲೈ ಮಾಡೋದು ಕೈಕಾಲುಗಳಿಗೆ, ಬೆನ್ನಿಗೆ ಮತ್ತು ನೆಕ್ಕಿಗೆ ಅಂತ ಹೇಳಿ ನೋಡೋಣ ಬನ್ನಿ. ಯಾರಿಗೆ ಸೆನ್ಸಿಟಿವ್ ಸ್ಕಿನ್ ಇದೆ ಅವರು ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಒಂದು ಭಾಗದಲ್ಲಿ ಚಿಕ್ಕದಾಗಿ ಇದನ್ನು ಅಪ್ಲೈ ಮಾಡಿ ಟೆಸ್ಟ್ ಮಾಡಿ ನೋಡ್ಕೊಳ್ಳಿ. ನೀವು ಸ್ನಾನ ಮಾಡಿಬಂದಮೇಲೆ ನಿಮ್ಮ ಫುಲ್ ಬಾಡಿಗೆ ಅಪ್ಲೈ ಮಾಡೋದು ಒಳ್ಳೆಯದು, ಇಲ್ಲಾಂದರೆ ನೀಟಾಗಿ ನೀವು ಕೈ ಕಾಲುಗಳನ್ನು ಸೋಪಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಬರ್ಬೇಕು, ಮತ್ತು ನೀರಿನಂಶ ಹೋಗೋ ಹಾಗೆ ನೀವು ನೀಟಾಗಿ ಒರೆಸ್ಕೋಬೇಕು. ನೋಡಿ ಈ ಥರ ನಿಮ್ಮ ನಾನಿವಾಗ ನನ್ನ ಕೈ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ನೀವು ನೀಟಾಗಿ ಸ್ಕ್ರಬ್ ಮಾಡೋ ರೀತಿ ನಿಮ್ಮ ಕೈ ಅಥವಾ ಕಾಲು ಇಡೀ ಬಾಡಿಗೆ ಹೇಗೆ ಅಪ್ಲೈ ಈ ಥರ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನೀವು ನೋಡಿ ತುಂಬ ಆಯಿಲಿ ಸ್ಕಿನ್ ಇತ್ತು ಅಂತಂದರೆ ಬೇಕಾದರೆ ಒಂದು 3-4 ಡ್ರಾಪ್ ಲಿಂಬೆಹಣ್ಣನ್ನು ಲೆಮನನ್ನು ಬೇಕಾದರೆ ನೀವು ಇದಕ್ಕೆ ಹಾಕ್ಕೊಬೋದು. ಡ್ರೈ ಸ್ಕಿನ್ ಅವ್ರು ಮಾತ್ರ ಲೆಮನ್ ಹಾಕೋದು ಬೇಡ, ಆಯಿಲಿ ಸ್ಕಿನ್ ಇರೋರು ಬೇಕಾದರೆ ಲೆಮನನ್ನು ಹಾಕ್ಕೋಬೋದು. ನೋಡಿ ಈ ಥರ ಸ್ಕ್ರಬ್ ಮಾಡೋ ರೀತಿ ನೀಟಾಗಿ ಮಸಾಜ್ ಮಾಡಿ. ಒಂದು 5 ಮಿನಿಟ್ಸ್ ನೀವು ಇದೇ ಥರ ನೀಟಾಗಿ ಮಸಾಜ್ ಮಾಡಿ, ಹ್ಯಾಂಡಿಗೆ ನೆಕ್ಕಿಗೆ ಮಾಡ್ಕೊಳ್ಳಿ, ಬೆನ್ ಹಿಂದ್ಗಡೆ ಎಲ್ಲ ನೀವು ಇದೇ ಥರ ಮಸಾಜ್ ಮಾಡ್ಕೋಬೋದು. ಫೇಸಿಗೆ ಬೇಡ, ಯಾಕಂದರೆ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಇದರಲ್ಲಿ ಸಾಲ್ಟ್ ಮಿಕ್ಸ್ ಮಾಡಿದ್ವಿಲ್ಲ ಯೂಸ್ ಆಗೋದಿಲ್ಲ. ನೀವು ಬೇಕಾದರೆ ಅಪ್ಲೈ ಮಾಡ್ಕೋಬೋದು, ಆದರೆ ಸೆನ್ಸಿಟಿವ್ ಸ್ಕಿನ್ ಇರೋರು ಬೇಡ. ಉಗುರುಗಳ ಸಂದಿಲಿ ಕೊಳೆ ಇದ್ದರೂ ಸಹಿತ ಇದನ್ನು ಅಪ್ಲೈ ಮಾಡಿ. ಮತ್ತು ಹಳೆ ಕೊಳೆ ಗಲೀಜಿದ್ರೆ ಇಲ್ಲ ಸನ್ಬ್ಯಾನ್ ಸನ್ ಟ್ಯಾನ್ ಇದ್ದರೆ ಇಲ್ಲ ನಿಮಗೆ ಎಲ್ಲಾದರೂ ಬರ್ನ್ ಆಗಿದ್ದರೆ ಅಡುಗೆ ಮಾಡಿ ಮಹಿಳೆಯವರಿಗೆ ಅದು ಕಲೆ ಇದ್ದರೂ ಸಹಿತ ಅದು ಲೈಟ್ ಆಗುತ್ತೆ. ನೋಡಿ ಈ ಥರ ಹಿಂದೆ ಮುಂದೆ ಎಲ್ಲ ಕಡೆಯೂ ನೀವು ಅಪ್ಲೈ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಕಾಲುಗಳಿಗೆ ಅಪ್ಲೈ ಮಾಡಬೇಕಾದ್ರೆ ಬೆರಳಿನ ಸಂಧಿ ಇರುತ್ತಲ್ಲ ಉಗುರುಗಳ ಸಂಧಿಲಿ, ಅಲ್ಲೆಲ್ಲ ನೀಟಾಗಿ ನೀವು ಅಪ್ಲೈ ಮಾಡಿ. ಚೆನ್ನಾಗಿ ಅಲ್ಲಿರೋ ಕೊಳೆ ಇರುತ್ತಲ್ಲ ಅದೆಲ್ಲ ರಿಮೂವ್ ಆಗುತ್ತೆ. ನೋಡಿ ನೀವು ಈ ಥರ ಅಪ್ಲೈ ಮಾಡಿ, 1-5 ಮಿನಿಟ್ಸ್ ಹಾಗೆ ಡ್ರೈ ಆಗಲಿಕ್ಕೆ ಬಿಡಬೇಕು. ಡ್ರೈ ಆಗುತ್ತೆ, ಬೇಗ ಡ್ರೈ ಆಗುತ್ತೆ, ಆಮೇಲೆ ವಾಶ್ ಮಾಡ್ಕೊಂಬನ್ನಿ. ತಣ್ಣೀರಲ್ಲಿ ನೀವು ನೀಟಾಗಿ ವಾಶ್ ಮಾಡ್ಕೋಬೇಕು, ಬಿಸಿನೀರು ಉಪಯೋಗಿಸ್ಬಾರ್ದು. ಮತ್ತು ಯಾವುದೇ ರೀತಿಯ ಸೋಪ್ ಆಗಲಿ ಶಾಂಪು ಆಗಲಿ ಯಾವುದನ್ನೇ ಬಾಡಿ ವಾಶ್ ಯಾವುದಿದ್ರೂ ಅದನ್ನು ಹಾಕಿ ವಾಶ್ ಮಾಡಬೇಡಿ. ಯಾಕಂದರೆ ಸ್ವಲ್ಪ ಹೊತ್ತು 1-2 ಅವರ್ ಹಾಗೆ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಸ್ಕಿನ್ ಒಳಗೆ ಹೋಗಿರುತ್ತೆ, ಅದು ಅಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಡ್ರೈ ಆಗಲಿಕ್ಕೆ ಹಾಗೆ ಬಿಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಇವಾಗ ವಾಶ್ ಮಾಡ್ಕೊಂಬಂದಿದ್ದೀನಿ. ನೋಡಿ ನೋಡಿ ವಾಶ್ ಆದಮೇಲೆ ನೀಟಾಗಿ ಇದನ್ನು ಒರೆಸ್ಕೊಂಬಿಡಿ. ನೋಡಿ ಎಷ್ಟು ಕ್ಲೀನ್ ಆಯಿತು ಅಂತ ಹೇಳಿ. ಇವಾಗ ನೋಡಿ ನನ್ನ 2 ಹ್ಯಾಂಡ್ ಡಿಫ್ರೆಂಟ್ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತೇಳಿ ನಾನು ಒಂದೇ ಹ್ಯಾಂಡಿಗೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಲೀನ್ ಆಗಿದೆ ನನ್ನ ಹ್ಯಾಂಡ್ ಅಂತ ಹೇಳಿ. ನೀವು ಯಾವ್ದಾದ್ರು ಫಂಕ್ಷನಿಗೆ ಹೋಗಬೇಕು ಅಂದ್ರೂ ಬೇಗ ಈ ಥರ ಪೇಸ್ಟನ್ನು ತಯಾರು ಮಾಡಿಕೊಂಡು ಅಪ್ಲೈ ಮಾಡ್ಕೊಬೋದು. ನೋಡಿ ಎಷ್ಟು ನೀಟಾಗಿದೆ ಅಂತ ಹೇಳಿ. ಈ ಮೆಥಡನ್ನು ನೀವು ವಾರಕ್ಕೊಂದ್ಸಲ ಈ ಥರ ಮಾಡಿಕೊಂಡ್ರೆ ಸಾಕು, ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ. ಸ್ಟಾರ್ಟಿಂಗಲ್ಲೇ ಬೇಕಾದರೆ ತುಂಬ ಕೊಳೆ ಮತ್ತು ಇದೆಲ್ಲ ಇತ್ತು ಅಂದರೆ ವಾರದಲ್ಲಿ 2 ಸಲ ಬೇಕಾದರೆ ನೀವು ಈ ಮೆಥಡನ್ನು ಫಾಲೋ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ನಮ್ಮ ಕೈ ಕಾಲು ಕುತ್ತಿಗೆ ಬೆನ್ನಿನ ಕೊಳೆನ ತೆಗೆದು ವೈಟಾಗಿ ನೀಟಾಗಿ ಇಟ್ಕೊಬೋದು ಅಂತ ಹೇಳಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.